ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಬಾಗಲಕೋಟೆ ಅಂದ ತಕ್ಷಣ ನೆನಪಾಗದೆ ಪಿ ಸಿ ಗದ್ದಿಗೌಡರು ಎಸ್ಪೆಷಲ್ ಲೋಕಸಭೆ ಅಂದ ಅಂತೂ ಅವರೇ ಕಳೆದ ನಾಲ್ಕು ಬಾರಿಯಿಂದ ಪಿ ಸಿ ಗದ್ದಿಗೌಡರ್ ಅಂದ್ರೆ ಸತತವಾಗಿ ಇಪ್ಪತ್ತು ವರ್ಷಗಳ ಕಾಲ ಬಾಗಲಕೋಟೆ ಲೋಕಸಭಾ ಕ್ಷೇತ್ರವನ್ನ ತಮ್ಮ ಕಪಿ ಮುಷ್ಟಿಯಲ್ಲಿ ಹಿಡ್ಕೊಂಡಿದ್ದಾರೆ ಪಿ ಸಿ ಗದ್ದಿಗೌಡ್ರು ಈ ಬಾರಿ ಚರ್ಚೆ ಆಗುವಾಗ ಹಿರಿಯರಿಗೆ ಟಿಕೆಟ್ ಕೊಡ್ಬೇಕಾ ಬೇಡವಾ ಕೊಡ್ಬೇಕಾ ಬೇಡವಾ ಅನ್ನೋ ಚರ್ಚೆ ಆಗುವ ಪಿ ಸಿ ಗದ್ದಿಗೌಡರ್ ಕೂಡ ಕೇಳಬಂತು ಏ ಇಲ್ಲ ಕೆಲಸ ಮಾಡಿದ್ದಾರೆ ನಿಂತ್ಕೋತಾರೆ ಮತ್ತೆ ಗೆಲುವನ್ನು ದಾಖಲಿಸ್ತಾರೆ ಅನ್ನೋದು ಬಿ ಜೆ ಪಿ ಹೈಕಮಾಂಡ್ ನಂಬಿಕೆ ಫಸ್ಟ್ ಟೈಮ್ ಪಿ ಸಿ ಗದ್ದಿಗೌಡ್ರು ಎರಡು ಸಾವಿರದ ನಾಲ್ಕರಲ್ಲಿ ಗೆಲ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಮೂವತ್ತೈದು ಸಾವಿರ ಲೀಡಲ್ಲಿ ಗೆಲ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಅವಾಗ ಯಾವ ಮೋದಿ ಅಲೇನೂ ಇರಲಿಲ್ಲ ಏನೂ ಇರಲಿಲ್ಲ ಪಿಯಿಂದ ಪಿ ಸಿ ಗದ್ದಿಗೌಡರು ಜೆ ಟಿ ಪಾಟೀಲ್ ಅವರು ಇರ್ತಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅಲೆ ಇಡೀ ದೇಶದಲ್ಲಿ ಶುರುವಾಗ್ತಾ ಬರುತ್ತೆ ಪಿ ಸಿ ಗದ್ದಿಗೌಡ್ರ ಗೆಲುವಿನ ನಂತರ ಒಂದು ಲಕ್ಷವನ್ನು ದಾಟುತ್ತೆ ಒಂದು ಲಕ್ಷದ ಹದಿನಾರು ಸಾವಿರ ಲೀಡ್ನಲ್ಲಿ ಗೆಲ್ತಾರೆ ಕುಮಾರ್ ಅಜಯ್ ಕುಮಾರ್ ಸರ್ನಾಯ್ಕವ್ರ ವಿರುದ್ಧ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿಯಲ್ಲೇ ಪೀಕಲ್ಲಿರುತ್ತೆ ಒಂದೂವರೆ ಲಕ್ಷಕ್ಕೂ ಅಧಿಕ ಒಂದು ಲಕ್ಷದ ಅರವತ್ತೆಂಟು ಸಾವಿರಕ್ಕೂ ಅಧಿಕ ಮತಗಳಿಂದ ಪಿ ಸಿ ಗದ್ದಿಗೌಡರು ಗೆಲ್ತಾರೆ ಆದರೆ ಶಾಸಕರ ಬಲಾಬಲ ಅಂತ ನೋಡಿದಾಗ ಬಿ ಜೆ ಪಿಗೆ ಮೂರೇ ಶಾಸಕರು ಕಾಂಗ್ರೆಸ್ಗೆ ಐವರು ಶಾಸಕರು ಕಾಂಗ್ರೆಸ್ನಿಂದ ಮತ್ತೆ ಯುವ ಶಕ್ತಿಯ ಪ್ರಯೋಗ ಬೆಳಗಾವಿಯಲ್ಲಿ ಮೃನಾಲ್ಡ್ ಚಿಕ್ಕೋಡಿಯಲ್ಲಿ ಪ್ರಿಯಾಂಕಾ ಮತ್ತೆ ಬಾಗಲಕೋಟೆಯಲ್ಲಿ ಇದೀಗ ಸಂಯುಕ್ತ ಪಾಟೀಲ್ ಅತಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಎಸ್ ಅವರ ತಂದೆಯವರ ಶಕ್ತಿ ಅವರನ್ನ ಮತ್ತಷ್ಟು ಹುಮ್ಮಸ್ಸಿನಿಂದ ಮುನ್ನುಗ್ಗುವಂತೆ ಮಾಡ್ತಾ ಇದೆ ಜೊತೆಗೆ ಕಾಂಗ್ರೆಸ್ನ ಐವರು ಶಾಸಕರು ಸಂಯುಕ್ತ ಪಾಟೀಲ್ಗೆ ಇದ್ದಂಥ ಒಂದೇ ಒಂದು ಗೊಂದಲ ಅಂದರೆ ಅದು ವೀಣಾ ಕಾಶಪ್ಪನವರ ಮುನಿಸು ಅದರ ಮೇಲ್ನೋಟಕ್ಕೆ ಎಲ್ಲವೂ ಸರಿಯಾಗಿದೆ ಕಾಶಪ್ಪನವರು ಕೂಡ ಲಾಸ್ಟ್ ಟೈಮ್ ನಿಂತಿದ್ರು ಸೋತಿದ್ರು ಆದರೂ ಕೂಡ ಕ್ಷೇತ್ರದ ಜನರ ಜೊತೆ ಇದ್ದರು ನನಗೊಂದು ಅವಕಾಶ ಬೇಕು ನನಗೊಂದು ಅವಕಾಶ ಬೇಕು ಅಂತ ವೀಣಾ ಕಾಶಪ್ಪನವರು ಕೂಡ ಇದ್ದರು ಆದರೆ ಎಲ್ಲವನ್ನ ಮರೆತು ವೀಣಾ ಕಾಶಪ್ಪನವರು ಇದೀಗ ಜೊತೆ ಜೊತೆಯಾಗಿ ಸಂಯುಕ್ತ ಪಾಟೀಲ್ ಜೊತೆ ಸಾಕ್ತಾ ಇದ್ದಾರೆ ಮುದೋಳದಲ್ಲಿ ಆರ್ ತಿಮ್ಮಾಪುರ ಕಾಂಗ್ರೆಸ್ ಶಾಸಕರು ತೇರ್ದಾಳ ಸಿದ್ದು ಸವದಿ ಬಿಜೆಪಿ ಜಮಖಂಡಿಯಲ್ಲಿ ಜಗದೀಶ್ ಗುಡಗಂಟಿ ಬಿಜೆಪಿ ಬಿಳಿಗೆಯಲ್ಲಿ ಜೆ ಟಿ ಪಾಟೀಲ್ ಕಾಂಗ್ರೆಸ್ ಬಾದಾಮಿ ಭೀಮಸೇನ ಚಿಮ್ಮನ್ ಭೀಮ್ಸೇನ್ ಚಿಮ್ಮನ್ಕಟ್ಟಿ ಕಾಂಗ್ರೆಸ್ ಬಾಗಲಕೋಟೆ ಎಚ್ ವೈ ಮೇಟಿ ಹೊನಗುಂದ ವಿಜಯಾನಂದ ಕಾಶಪ್ಪನವರು ನರಗುಂದ ಸಿ ಸಿ ಪಾಟೀಲ್ ಬಿ ಜೆ ಪಿ ಹೀಗಾಗಿ ಮೂವರು ಬಿ ಜೆ ಪಿ ಶಾಸಕರು ಮತ್ತು ಐವರು ಕಾಂಗ್ರೆಸ್ ಶಾಸಕರ ಒಟ್ಟಾರೆ ಬಲಾಬಲಕ್ಕೆ ಈ ಬಾರಿ ಬಾಗಲಕೋಟೆ ಸಾಕ್ಷಿ ವೀಕ್ಷಕರ ವೀಕ್ಷಕರು ನಿಮ್ಮ ಪ್ರಕಾರ ಹಳೆ ಹೋಲಿ ಪಿ ಸಿ ಗದ್ದಿಗೌಡರು ವರ್ಸಸ್ ಯುವಶಕ್ತಿ ಶಕ್ತಿ ನಾರಿ ಶಕ್ತಿ ಜೊತೆಗೆ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಸರ್ಕಾರ ತಂದೆ ಸಚಿವರಾಗಿರೋದು ಯಾರಿಗೆ ಪ್ಲಸ್ ಆಗುತ್ತೆ ಸಂಯುಕ್ತ ಪಾಟೀಲ್ಗ ಅಥವಾ ಪಿ ಸಿ ಗದ್ದಿಗೌಡರಾಗ ಯಾರು ನಿಮ್ಮ ಸಂಸದರಾಗಬೇಕು ಬಾಲಕೋಟೆ ಸಂಸದರು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ